ಹಾಯ್ ಫ್ರೆಂಡ್ಸ್, ಕಾಸರಗೋಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಕಲರ್ ಕಲರ್ ಇವಿ ವೆಹಿಕಲ್ಸ್ ನಿಲ್ತಾ ಇದೆ. ಸೊ ಇತ್ತೀಚೆಗೆ ಇವಿ ವೆಹಿಕಲ್ಸ್ ಸಾಕಷ್ಟು ಫೇಮಸ್ ಆಗ್ತಾ ಇದೆ, ನಿಮಗೂ ಗೊತ್ತು. ಹಾಗೆ ಒಂದೊಂದು ಡೀಲರ್ ಶಾಪಲ್ಲಿ 4-5 ಇವಿ ವೆಹಿಕಲ್ಸ್ ಕೂಡ ನೋಡ್ತಿರ್ತೀರಾ. ಸೊ ಮೈನ್ ಸೂತ್ರ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ಸೊ ಇವರೇ ಡೀಲರ್ಸಿಗೆಲ್ಲ ಯೂಸ್ ಕಾರ್ ಕೊಡ್ತಾ ಇದ್ದಿದ್ದು ಇವಿ ವೆಹಿಕಲ್ಸ್ ಅದರಲ್ಲೂ ಕೂಡ. ಸೊ ಇವ್ರ ಹತ್ರ ಹೆಚ್ಚು ಕಮ್ಮಿ ಒಂದು 40-50 ಇವಿ ವೆಹಿಕಲ್ಸ್ ಇದೆ. ಸೊ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮ್ಮ ಜೊತೆ ಸಂಪತ್ ಅವರಿದ್ದಾರೆ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಇವಿ ವೆಹಿಕಲ್ಸ್ ಅಂತ ಹೇಳಿ ಸಾಕಷ್ಟು ಜನ ಇವಾಗ ಡೀಲರ್ಸ್ ಶೋರೂಮ್ ಅಲ್ಲಿ 4-5 ಗಾಡಿ ನೋಡ್ತಾ ಇದೆ, ಬಟ್ ನಿಮ್ಮ ಹತ್ರ ನೋಡಿದ್ರೆ ಮೈನ್ ಸ್ಟಾಕ್ಸ್ ನಿಮ್ಮ ಹತ್ರ ಇದೆ. ನಾವು ಕಂಪ್ಲೀಟ್ ಆಗಿ ಕಾರ್ಪೊರೇಟ್ ಪರ್ಚೇಸ್ ಮಾಡಿದೀವಿ, ಬಲ್ಕ್ ಪರ್ಚೇಸಸ್ ಮಾಡ್ತೀವಿ. ತುಂಬಾ ಜನ ಡೀಲರ್ಸ್ ನಾವು ಸಪ್ಲೈ ಮಾಡಿದೀವಿ ಬೆಂಗಳೂರಲ್ಲಿ. ಮುಂಚೆ ಎಂಡ್ ಕಸ್ಟಮರ್ ಮಾರ್ಕೆಟಿಂಗ್ ನಾವು ಟ್ಯಾಪ್ ಮಾಡಿರ್ಲಿಲ್ಲ. ಇವಾಗ ನಾವು ಎಂಡ್ ಕಸ್ಟಮರ್ಗೆ ಸಪ್ಲೈ ಮಾಡ್ತಾ ಇದೀವಿ ವೆಹಿಕಲ್ಸ್. ಮುಂಚೆ ಬರೀ ಎತ್ಕೊಂಡ್ಬರ್ತಾ ಇದ್ವಿ, ಡೀಲರ್ಸ್ ನಮ್ಮ ಹತ್ರ ತಗೊಂಡು ಹೋಗ್ತಿದ್ರು 5 ವೆಹಿಕಲ್, 10 ವೆಹಿಕಲ್, 15 ವೆಹಿಕಲ್ ಆ ಥರ. ಸುಮಾರು ಇವಾಗ ನಾವು ಎಂಡ್ ಕಸ್ಟಮರ್ಗೆ ಕೊಡ್ತಿರೋದ್ರಿಂದ ನೀವು ಇಲ್ಲಿ ನೋಡಬಹುದು, ಇಷ್ಟು ಕಲರ್ ಆಪ್ಷನ್ಸ್ ಇಟ್ಕೊಂಡಿದೀವಿ. ಇದ್ರದ್ದು ಏನು ಡೀಟೇಲ್ಸ್ ಅದೆಲ್ಲ ನಾನು ನಿಮಗೆ ಹೇಳ್ತೀನಿ. ಈಗ ಈಗ ಬ್ಲೂನಲ್ಲಿ ಒಂದು 5 ವೆಹಿಕಲ್, 6 ವೆಹಿಕಲ್ ಇದೆ, ವೈಟ್ ಅಲ್ಲಿ ಒಂದು 7-8 ವೆಹಿಕಲ್ ಇದೆ, ಬ್ಲಾಕ್ ಯುನಿಕ್ ಆಗಿ ನಾವು ಮಾಡಿದೀವಿ, ಬ್ಲಾಕ್ ಒಂದೇ ಇರೋದು. ಇದು ಬಂದ್ಬಿಟ್ಟು ಬ್ಲೂ ಅಲ್ಲ, ಇದು ಲೈಲ್ಯಾಕ್ ಕಲರ್. ಸೊ ದಿಸ್ ಇಸ್ ಆಲ್ಸೋ ಯುನಿಕ್ ಕಲರ್. ಆ ಬ್ಲೂ ಆ ವೈಟು ಮಲ್ಟಿಪಲ್ಸ್ ಇದಾವೆ ವೆಹಿಕಲ್ಸ್ ನಮ್ಮ ಹತ್ರ. ಸೊ ಈ ತರ ಕೆಲವೊಂದಷ್ಟು ವೆಹಿಕಲ್ಸ್ ನಾವು ಯುನಿಕ್ ಆಗಿ ನಾವು ಮಾಡ್ಬಿಟ್ಟು ಇಟ್ಟಿದೀವಿ, ಅದು ಎಲ್ಲೂ ಸಿಗೋದಿಲ್ಲ ಈ ತರ ಕಲರ್ ಆಗಲಿ. ಮಾಡ್ಬಿಟ್ಟು ಏನೋ ರಿಪೇರ್ಸ್ ಇಲ್ದಲೆ ಜಸ್ಟ್ ಚಾರ್ಜ್ ಮಾಡ್ಕೊಂಡು ಓಡಿಸ್ಬೇಕು. ಹೌದು, ಕರೆಕ್ಟ್. ಸೊ ಒಂದ್ ವೆಹಿಕಲ್ ಇವಾಗ ಇವಾಗ ಇವಿ ಇದು ವೆರಿಟೋ ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಒಂದ್ ಫುಲ್ ಚಾರ್ಜ್ಗೆ? ಈಗ ಒಂದ್ ಫುಲ್ ಚಾರ್ಜ್ಗೆ 80-100 ಕಿಲೋಮೀಟರ್ ಸಿಟಿನಲ್ಲಿ ಬರುತ್ತೆ, 100-120 ಕಿಲೋಮೀಟರ್ ಹೈವೇ ನಲ್ಲಿ ಬರುತ್ತೆ. ಕರೆಕ್ಟ್. 140 ಅಂತ ಕೆಲವೊಂದ್ ಜನ ಹೇಳ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿರೋದ್ರಿಂದ ನಾವು ಇದಕ್ಕೆ ಕರೆಕ್ಟ್ ಆಗಿ ನಂಬರ್ಸ್ ಹೇಳ್ಬಲ್ವಿ. 80-100 ಕಿಲೋಮೀಟರ್ ರೇಂಜ್ ಸಿಟಿ. ಚಾರ್ಜ್ಗೆ 5.5 ಅವರ್ ರಿಂದ 6 ಅವರ್ ಆಗುತ್ತೆ ಒಂದು ಚಾರ್ಜ್ಗೆ, ಅರೌಂಡ್ ಪ್ಲಸ್ ಮೈನಸ್ 1 ಅವರ್. ಅದಲ್ದೆ ಅದೇ ಎಕ್ಸಾಕ್ಟ್ ಓವರ್ ನೈಟ್ ಚಾರ್ಜ್ ಮಾಡೋದು. ರಾಪಿಡ್ ಚಾರ್ಜ್ ಅಂತ ಇನ್ನೊಂದು ಬರುತ್ತೆ, ಇದು ಡೈರೆಕ್ಟ್ ಕರೆಂಟ್ ಚಾರ್ಜಿಂಗ್. ಇಲ್ಲಿ ಹಿಂದ್ಗಡೆ ಬರೋದು ಆಲ್ಟರ್ನೇಟಿವ್ ಕರೆಂಟ್, ನಾರ್ಮಲ್ ಚಾರ್ಜಿಂಗ್. ಸೊ ಇದು ರಾಪಿಡ್ ಚಾರ್ಜ್ ಅಲ್ಲಿ ಮಾಡಿದ್ರೆ 1 ಅವರ್ 10 ಮಿನಿಟ್ಸ್ ಟು 1 ಅವರ್ 20 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ, ಫುಲ್ ಚಾರ್ಜ್ ಆಗುತ್ತೆ 0-100. ಸೊ ಫ್ರೆಂಡ್ಸ್ ನೋಡಿ, ನೀವು ಪೆಟ್ರೋಲ್ ಡೀಸೆಲ್ ರೇಟ್ ತುಂಬಾ ಜಾಸ್ತಿ ಆಗಿದೆ, ಇವಿ ವೆಹಿಕಲ್ಸ್ ನೀವು ಬೆಂಗಳೂರು ಸಿಟಿ ಆಫೀಸ್ ಇಲ್ವಾ ಅಂದ್ರೆ ಇವಾಗ MNC ಕಂಪನೀಸ್ ಬರೀ 10-20 ಕಿಲೋಮೀಟರ್ಗೆ ನೀವು ಪೆಟ್ರೋಲ್ ಡೀಸೆಲ್ ಕಾರ್ ತಗೋ ಬದಲು ಇವಿ ವೆಹಿಕಲ್ ತಗೋಬಹುದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಫೀಚರ್ಸ್ ಏನೇನಿದೆ, ಪ್ರೈಸ್ ಹೇಗಿದೆ, ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ತಿಳ್ಕೊಂಬರೋಣ, ಬನ್ನಿ. ಫ್ರೆಂಡ್ಸ್ ಈವ್ನಿಂಗ್ ಅರೌಂಡ್ 6:00 ಆಗಿದೆ, ಸ್ವಲ್ಪ ಕತ್ಲೆ ಆಗಿದೆ. ಸೊ ಕಂಪ್ಲೀಟ್ ಆಗಿ ಫಾಸ್ಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್, ಇವಿ ವೆಹಿಕಲ್ ಅಂತ ಹೇಳಿದ್ರೆ ಸೇಮ್ ವೆರೈಟಿ ತರ ಬರ್ತಾ ಏನು ಸರ್? ಹೌದು, ಇವಿ ವೆಹಿಕಲ್ ಅಂತಂದ್ರೆ ಬಾಡಿ ಎಲ್ಲ ಕಂಪ್ಲೀಟ್ ಆಗಿ ವೆರೈಟೋದೇನೆ, ಬಟ್ ಇಂಜಿನ್ ಮಾತ್ರ ಬಂದ್ಬಿಟ್ಟು ಆಮೇಲೆ ಇದು ಓಡೋದು ಪೆಟ್ರೋಲ್ ಡೀಸೆಲ್ ಮೇಲೆ ಓಡಲ್ಲ, ಬಟ್ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಮೇಲೆ ಓಡುತ್ತೆ. ಸೊ ಒಂದ್ಸತಿ ಬ್ಯಾನೆಟ್ ಎತ್ತಿ ತೋರಿಸ್ಬಿಡೋಣ ಇಂಜಿನ್ ಯಾವ ತರ ಇದೆ ಅಂತ. ಡೆಫಿನೆಟ್ಲಿ ಶೋರ್. ದಿಸ್ ಇಸ್ ಮಹೀಂದ್ರ ಎಲೆಕ್ಟ್ರಿಕ್ ಪ್ಲಸ್, ME+ ಅಂತ ಹೇಳಿ ಮಹೀಂದ್ರ ಎಲೆಕ್ಟ್ರಿಕ್ ಪ್ಲಸ್. ಸೊ ಇದು ಮೈನ್ ಇಂಜಿನ್ ಸರ್, ಇದು ಸೌಂಡ್ಲೆಸ್ ಇಂಜಿನ್. ಏನೇನು ಬರುತ್ತೆ ಸರ್ ಇದ್ರಲ್ಲಿ? ಚಾರ್ಜಿಂಗ್ ಕಾಂಪೋನೆಂಟ್ಸ್ ಎಲ್ಲ ಇದರಲ್ಲೇ ಇರೋದು ಮೇನ್. ನಿಮಗೆ ಫಾಸ್ಟ್ ಚಾರ್ಜಿಂಗಿಗೆ ಹೆಲ್ಪ್ ಮಾಡೋಕ್ಕೆ, ಸಪೋರ್ಟ್ ಮಾಡೋಕ್ಕೆ ಏನೇನು ಕಾಂಪೋನೆಂಟ್ಸ್ ಬೇಕು ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಸೀಟ್ ಕೆಳಗಡೆ, ಫ್ರಂಟ್ ಸೀಟ್ ಕೆಳಗಡೆ ನಿಮಗೆ ಬ್ಯಾಟ್ರಿ ಸೀಲ್ಡ್ ಪ್ಯಾಕಿಂಗಲ್ಲಿ ಇರುತ್ತೆ. ಸೊ ರೇರ್ ಆ್ಯಂಡ್ ಫ್ರಂಟ್ ಸೀಟ್ ಕೆಳಗಡೆ ಬ್ಯಾಟ್ರೀಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಇಟ್ಸ್ ಅ ಕಾಂಪೋನೆಂಟ್ಸ್ ವಿಚ್ ಇಸ್ ಯೂಸ್, ಮೋಟರ್ ಲಿಂಕ್ ಆಗಿರೋದು ಆ ಥರದ್ದೆಲ್ಲ, ಕಂಪ್ಲೀಟ್ ಸಿಸ್ಟಮ್ AC. ಓಕೆ. ಸೊ ಅದ್ರ ಜೊತೆಗೆ ಇಲ್ಲೊಂದು ಕ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಯೂನಿಟ್ ಆಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಯೂನಿಟ್, ಕರೆಕ್ಟ್, ತೋರಿಸಿ. ಇದು ಇಲ್ಲಿಂದ ಓಪನ್ ಮಾಡೋದು. ಸೊ ಈ ಕಡೆ ಸೈಡ್ ಇದೆ, ಅದು ಓಪನ್ ಮಾಡೋದು. ಓಕೆ, ಬರುತ್ತೆ. ಇದು ಫಾಸ್ಟ್ ಚಾರ್ಜಿಂಗ್ ಪೋರ್ಟು, ಡೈರೆಕ್ಟ್ ಕರೆಂಟ್ ಅದು. ಓಕೆ. ಸೊ ಇದು ಫಾಸ್ಟ್ ಚಾರ್ಜಿಂಗ್. ಇವಾಗ ಎಲ್ಲ ಇವಾಗ ನೆಕ್ಸಾನ್ ಶೋರೂಮ್, ಟಾಟಾ ಶೋರೂಮ್ ಇದ್ರೆ ಚಾರ್ಜ್ ಮಾಡ್ಬೋದು? ಹೌದು ಹೌದು, ಖಂಡಿತವಾಗ್ಲೇ. ಟಾಟಾ ಪಬ್ಲಿಕ್ ಮಾಡಿದೆ ಕಂಪ್ಲೀಟ್ ಆಗಿ, ಎನಿ ವೆಹಿಕಲ್ಸ್ ಕ್ಯಾನ್ ಬಿ ರೀಚಾರ್ಜ್. ಪ್ಲಸ್ ಅದಲ್ದೇನು ಪ್ರತಿಯೊಂದು ಬೆಸ್ಕಾಮ್ ಅಲ್ಲೂ ಚಾರ್ಜಿಂಗ್ ಯೂನಿಟ್ ಇದೆ. ಇವಿ ಮಿತ್ರ ಅಂತ ಒಂದು ಫೋನ್ ಅಪ್ಲಿಕೇಶನ್ ಕೂಡ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇದೆಯೋ ಡೈರೆಕ್ಟ್ ಕರೆಂಟ್ದು ಅದೆಲ್ಲ ನೋಡಬಹುದು. ಸೊ ಇದು ನಾರ್ಮಲ್ ಫ್ಯೂ, ಇದು ನಾರ್ಮಲ್ ಫ್ಯೂ, ಇದು ಚಾರ್ಜಿಂಗ್ ಮನೇಲಿ ಮಾಡೋಂಥದ್ದು ಚಾರ್ಜಿಂಗು. ಸೊ ಇದು ಮನೇಲಿ ಯಾರು ಬೇಕಾದ್ರೂ ಚಾರ್ಜ್ ಮಾಡ್ಕೊ. 15 amp ಸಾಕೆಟ್ ಇದ್ರೆ ಸಾಕು, ಓವರ್ ನೈಟ್ ಚಾರ್ಜ್ ಆಗುತ್ತೆ, ಬಟ್ ಸಿಕ್ಸ್ ಅವರ್ಸ್ ಟೈಮಲ್ಲಿ. ಸೊ ಸಿಟಿಯಲ್ಲಿ ಓಡಾಡೋರಿಗೆ ಅಂತೂ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ನಂಬ್ತಿರೋ ಬಿಡ್ತಿರೋ, ನಾನು ಸಿಟಿಲಿ ದಿನ ಒಂದು 60-70 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ತಿಂಗಳಿಗೆ ನಂದು 20,000 ಎಕ್ಸ್ಪೆನ್ಸಸ್ ಇದೆ ಪೆಟ್ರೋಲ್ದು, ಅದೆಲ್ಲ ಕಂಪ್ಲೀಟ್ ಆಗಿ ಜಸ್ಟ್ 50 paisa per kilometer ರನ್ನಿಂಗ್ ಬರುತ್ತೆ ಈ ಕಾರ್ದು. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಕಾರ್. ಸಿಟಿನಲ್ಲಿ ಏನು ತಲೆನೋವಿಲ್ಲ, ಆರಾಮಾಗಿ ಓಡಾಡ್ಕೊಂಡು ನಿಮಗೆ ಯಾರಾದ್ರೂ ಕರೆದ್ರು ಎಲ್ಲಿಂದ 1 point 1 point. ಇವಾಗ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಇಂದ 2 ಸಲ ಯೋಚನೆ ಮಾಡಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಇಟ್ಕೊಂಡಿರೋದು 2 ಸಲ ಅಲ್ಲ, 1 ಸಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ
ಇವಾಗ ಡೀಸೆಲ್ ಜಾಸ್ತಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ್ಮೇಲೆ ಇವಾಗ ಎಲ್ಲರೂ, ಇವಾಗ ನಾವು ಆರ್ ಆರ್ ನಗರ್ ಅಲ್ಲಿ ಇದೀವಿ, ನಾವು ಎಲ್ಲರೂ ಇವಾಗ ಎಚ್ ಎಸ್ ಆರ್ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡ್ತೀವಿ, ಅಯ್ಯೋ ಮರಿ ಹಾಕ್ಸ್ಬೇಕು ಅಂತ. ಖಂಡಿತವಾಗ್ಲೂ ಈ ವೆಹಿಕಲ್ ಇದ್ರೆ ಆರಾಮಾಗಿ ಜೋನ್ ಏರಂಗೋಗಿ ಬೇಗ ಬರ್ಬೋದು, ಒಳ್ಳೆ ಎಸಿ ಪವರ್ ಇದೆ. ನಿಮಗೆ ನಾರ್ಮಲ್ ಕಾರ್ ಹೆಂಗ್ ಇದು ಡೀಸೆಲ್ ಪೆಟ್ರೋಲ್ ಕಾರ್, ಇಟ್ ಇಸ್ ದ ಸೇಮ್ ಥಿಂಗ್, ಜಸ್ಟ್ ರನ್ನಿಂಗ್ ಆನ್ ಎಲೆಕ್ಟ್ರಿಕ್ ಮೋಟರ್ಸ್ ಅಂಡ್ ಎಲೆಕ್ಟ್ರಿಕ್. ಸೊ ಅದರಲ್ಲಿ ಮುಂದ್ಗಡೆ ಇಂಜಿನ್ ತೆಗೆದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಹಾಕಿರೋ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಓಕೆ, ಸೊ ಇದರಲ್ಲಿ ಎಷ್ಟು ವೆಹಿಕಲ್ಸ್, ಎಷ್ಟು ಕಲರ್ ಇದೆ ಸರ್? ಇವಾಗ ಕರೆಂಟ್ಲಿ ನಮ್ಮ ಹತ್ರ ನೋಡಿ, ಇದು ಬಂದು ಬ್ಲೂ, ಓಕೆ, ಇದು ಬಂದು ಬ್ಲೂ, ಇದು ಬಂದು ವೈಟ್, ಓಕೆ, ಇದು ಬಂದು ನಾವು ಮಾಡಿದೀವಿ ಸ್ವಲ್ಪ ಯುನೀಕ್ ಆಗಿ ಲೈಲ್ಯಾಕ್ ಅಂತ ಹೇಳಿ ಕಲರ್. ಆ ಬ್ಲೂಗೆ ಈ ಬ್ಲೂಗೆ ಕೆಲವೊಂದು ಜನ ಕನ್ಫ್ಯೂಸ್ ಆಗ್ತಾರೆ, ಬಟ್ ಆ ಬ್ಲೂ ಈ ಬ್ಲೂ ಸೇಮ್ ಅಲ್ಲ, ಇದು ಬಂದು ಲೈಲ್ಯಾಕ್ ಕಲರ್. ದಿಸ್ ಇಸ್ ಅ ವೆರಿ ಯುನೀಕ್ ಕಲರ್, ಓನ್ಲಿ ಅವೈಲೇಬಲ್ ವಿತ್ ಅಸ್. ದಿಸ್ ಇಸ್ ಬ್ಲ್ಯಾಕ್, ದಿಸ್ ಇಸ್ ಆಲ್ಸೋ ಓನ್ಲಿ ಅವೈಲೇಬಲ್ ವಿತ್ ಅಸ್. ದಿಸ್ ಇಸ್ ಅನ್ ಅಗೇನ್ ಅ ಬ್ಲೂ. ಸೊ ಮಲ್ಟಿಪಲ್ ನಮ್ಮ ಹತ್ರ ನಂಬರ್ಸ್ ಇದಾವೆ ವೆಹಿಕಲ್ಸ್. ಈಗ ನಿಲ್ಸಿರೋದು ನಿಮ್ಮ ಎದುರುಗಡೆ 5 ವೆಹಿಕಲ್ ಇದಾವೆ, ಬಟ್ ನಮ್ಮ ಹತ್ರ ಅರೌಂಡ್ 30 ವೆಹಿಕಲ್ಸ್ ಅವೈಲೇಬಲ್ ಇದೆ ಟೋಟ್ಲಿ. 30 ವೆಹಿಕಲ್ ಇದೆ. ಸೊ ಇದ್ರ ಲೊಕೇಶನ್ ಎಲ್ಲಿಗೆ ಬರ್ಬೇಕು ಸರ್ ನಾವು? ಇದಕ್ಕೆ ಬಸವೇಶ್ವರ ನಗರ ಸುತ್ತಮುತ್ತ ಬಂದ್ರೆ ನಾವು ಹೇಳ್ತೀವಿ ಲೊಕೇಶನ್ ಎಲ್ಲಿಗೆ ಬರ್ಬೇಕಂತ. ನಮ್ಮ ಆಫೀಸ್ ಬಂದ್ಬಿಟ್ಟು ಚಿಕ್ಜಾಲ ಮತ್ತೆ ಬಸವೇಶ್ವರ ನಗರ ಅಲ್ಲಿ ಇದೆ. ಹಾ, ಚಿಕ್ಜಾಲ ಇಂದ ಕರೆಂಟ್ಲಿ ಸ್ವಲ್ಪ ಮೂವ್ ಮಾಡ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತಾ ಇದೀವಿ. ಹಂಗಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವ್ ಎಲ್ಲಿ ಬರೋದು ಅಂತೇಳಿ ಹೇಳ್ತೀವಿ. ಸೊ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇವರು ಎಕ್ಸಾಕ್ಟ್ ಲೊಕೇಶನ್, ಮ್ಯಾಪ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಸೊ ಹಾಗೆ ಡಿಸ್ಪ್ಲೇ ಅಲ್ಲಿ ಕೂಡ ಇವ್ರದ್ದು ಬರ್ತಾ ಇರುತ್ತೆ ನಂಬರ್, ಅವ್ರಿಗೆ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ಸರ್. ಹಾಗೆ ಒಂದ್ಸತಿ ಇಂಟೀರಿಯರ್ ಒಂದ್ಸತಿ ನೋಡಿ. ಅಬ್ಸಲ್ಯೂಟ್ಲಿ ನೋಡಿ, ಇದನ್ನ ಒನ್ ಆಫ್ ಒನ್ ಇಂಟೀರಿಯರ್ಸ್ ನಾವು ಮಾಡಿರೋದು. ಇದು ನೋಡ್ಬೋದು ನೀವು, ನಾರ್ಮಲ್ ಫ್ಯಾಬ್ರಿಕ್ ಅಲ್ಲ, ಇಂಟೀರಿಯರ್ಸ್ ನೋಡಿ ಆ ತರ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಹಾಕ್ಸಿರೋ ವೆಹಿಕಲ್ಗೆ. ಹಾಗೆ ಇಂಟೀರಿಯರ್ ಕೂಡ ನೀಟಾಗಿ ಮೈಂಟೈನ್ ಮಾಡಿದ್ರೆ, ಏನು ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ, ತುಂಬ ಚೆನ್ನಾಗಿದೆ ಸರ್. ಹೊಸ ಒಂದು ಒಳ್ಳೆ ಇದ್ರ ತರ ಕಾಣಿಸ್ತಾ ಇದೆ ಸರ್, ನಾರ್ಮಲ್ ವೆಹಿಕಲ್ ತರನೇ ಇದೆ, ಬಟ್ ಗೇರ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಇದು ಕರೆಕ್ಟ್ ಆಟೋಮ್ಯಾಟಿಕ್ ಬರುತ್ತೆ, ಆಟೋ ಟ್ರಾನ್ಸ್ಮಿಷನ್. ಇದರಲ್ಲಿ ಬಂದ್ಬಿಟ್ಟು ನ್ಯೂಟ್ರಲ್, ನ್ಯೂಟ್ರಲ್ ಮೇಲೆ ಬರೋದು ರಿವರ್ಸ್, ನ್ಯೂಟ್ರಲ್ ಕೆಳಗಡೆ ಬರೋದು ಫಾರ್ವರ್ಡ್ ಅಂತ, ಅದು ನಾರ್ಮಲ್ ಡ್ರೈವಿಂಗ್ ಮೋಡ್. ಫಾರ್ವರ್ಡ್ ಕೆಳಗಡೆ ಬೂಸ್ಟ್, ನಿಮಗೆ ಸ್ವಲ್ಪ ಹೈ ಪವರ್, ಹೈ ಟಾರ್ಕ್, ಸ್ವಲ್ಪ ಜಾಸ್ತಿ ಪುಲ್ ಬೇಕು ಅಂದ್ರೆ ಬೂಸ್ಟ್ ಹಾಕೋಬೇಕು. ಆರ್ ಎನ್ ಡಿ ಎಸ್ ಅಂತ ಇರುತ್ತಲ್ಲ ಅದೇ ತರ ಇದರಲ್ಲಿ ಸೇಮ್. ಹೌದು, ಟೈರ್ಸ್ ಕೂಡ ಇರುತ್ತಲ್ಲ ಸರ್, ಒಳ್ಳೆ ಸ್ಟೆಪ್ನಿ ಟೈರ್ಸ್, ಟೈರ್ ಕಂಡೀಷನ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ನೀವು ಗಾಡಿ ಡೆಲಿವರಿ ಕೊಟ್ರೆ ಬರೀ ಜಸ್ಟ್ ಚಾರ್ಜ್ ಮಾಡ್ಕೊಂಡು ಓಡಿಸ್ಬೇಕು, ಏನು ಪ್ರಾಬ್ಲಮ್ ಇರಲ್ಲ ಸರ್. ಬ್ಯಾಟ್ರಿ ಲೈಫ್ ಮೈನ್ ಕೇಳ್ತಾರೆ, ಎಷ್ಟು ಬರುತ್ತೆ ಸರ್ ಬ್ಯಾಟ್ರಿ ಲೈಫ್? ನೋಡಿ, ನಿಮಗೆ 10 ಇಯರ್ಸ್, ನಮಗೆ ಮಹೀಂದ್ರ ಅವರೇ ಹೇಳಿರೋದು 10 ಇಯರ್ಸ್ ಬರುತ್ತೆ ಅಂತ ಬ್ಯಾಟ್ರಿ ಲೈಫು. ಬಟ್ ಟಿಲ್ ಟುಡೇ ದಿಸ್ ಇಸ್ ದ 4th ಇಯರ್ ಆಫ್ ದ ವೆಹಿಕಲ್, ವಿ ಹ್ಯಾವ್ ನಾಟ್ ಫೇಸ್ಡ್ ಎನಿ ಪ್ರಾಬ್ಲಮ್, ವಿ ವಿಲ್ ನಾಟ್ ಫೇಸ್ ಎನಿ ಪ್ರಾಬ್ಲಮ್ ಡೌನ್ ದ ಲೈನ್ ಆಲ್ಸೋ. ಹೌದು, ನಮ್ಮ ಹತ್ರ ವೆಹಿಕಲ್ಸ್ ರೇಂಜಿಂಗ್, ರನ್ನಿಂಗ್ ರೇಂಜಿಂಗ್ ಇರೋದು ಫ್ರಮ್ 25,000 ಇಂದ ಇಟ್ಕೊಂಡು 70,000, 80,000, 90,000 ವರೆಗೂ ಓಡಿರೋ ವೆಹಿಕಲ್ಗಳು ಇದಾವೆ. ಸ್ಟಾರ್ಟಿಂಗ್ ಫ್ರಮ್ 25,000 ಮಿನಿಮಮ್ ರನ್, ಗೋಯಿಂಗ್ ಅಪ್ ಟು 90,000 ಕಿಲೋಮೀಟರ್ಸ್. ಸೊ ದೀಸ್ ಆರ್ ಆಲ್ 2018 ಮಾಡೆಲ್ಸ್ ವಾಟ್ ವಿ ಸಿ ಹಿಯರ್ ಕಂಪ್ಲೀಟ್ಲಿ. ಎಲ್ಲ ಸಿಂಗಲ್ ಓನರ್ 2018. ಎಷ್ಟು ಓಡಿದೆ ಸರ್ ಎಲ್ಲ ಗಾಡಿಗಳು? ಅದೇ ಆವರೇಜ್ ಹೇಳಿದ್ನಲ್ಲ, 25,000 ಇಂದ ನಮಗೆ ರನ್ ಆಗಿರೋ ವೆಹಿಕಲ್ ಇಟ್ಕೊಂಡು 92,000 ಓಡಿರೋ ವೆಹಿಕಲ್ಸ್ ಇದೆ ನಮ್ಮ ಹತ್ರ ಅವೈಲೇಬಲ್. ಅದಕ್ಕೆ ನಮ್ಮ ಹತ್ರ ಒಂದು ಆಪ್ಷನ್, ಎರಡು ಆಪ್ಷನ್ ಅಲ್ಲ, ನಮ್ಮ ಹತ್ರ ಮಲ್ಟಿಪಲ್ ಆಪ್ಷನ್ಸ್ ಇದೆ ಇವತ್ತಿನ ದಿವಸ ಕಸ್ಟಮರ್ಗೆ ಬೇಕಂತಂದ್ರೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್, ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಸ್ ಇದಾವೆ ನಮ್ಮ ಹತ್ರ. ಸೊ ಇದಲ್ದಲ್ಲೆ ಮತ್ತೆ ಏನ್ ಡೀಲ್ ಮಾಡ್ತೀರಾ ಸರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ? ಆಕ್ಚುಲಿ ನಾವು ವಿ ಆರ್ ಮೇನ್ಲಿ ಫೋಕಸ್ಡ್ ಆನ್ ಲಕ್ಸುರಿ ಕಾರ್ಸ್, ಆಲ್ ಲೈಕ್ ಬಿ ಎಂ ಡಬ್ಲ್ಯೂ, ಆಡಿ, ಬೆನ್ಸ್, ಜಾಗ್ವಾರ್, ಈ ತರ ಲಕ್ಸುರಿ ಕಾರ್ಸ್ ನಾವು ಡೀಲ್ ಮಾಡೋದು. ಫ್ರಮ್ ಸಿನ್ಸ್ ದ ಮಾರ್ಕೆಟ್ ಇಸ್ ಮೂವಿಂಗ್ ಕರೆಂಟ್ಲಿ, ಇವಾಗ ಎಲ್ಲರೂ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಅಂತೇಳಿ ಬರ್ತಾ ಇದಾರೆ. ಪೆಟ್ರೋಲ್ ಡೀಸೆಲ್ ರೇಟ್ ಡೈಲಿ ಅಪ್ ಆಗ್ತಿರೋದ್ರಿಂದ ಎಲ್ಲರೂ ಜನ ಮೆಲ್ಲಕ್ಕೆ ಎಲೆಕ್ಟ್ರಿಕ್ಗೆ ಸ್ವಿಚ್ ಆಗ್ತಾ ಇದಾರೆ, ಅದು ಒಂದು ಅವೇರ್ನೆಸ್ ಬರ್ತಾ ಇದೆ. ಹಂಗಾಗಿರೋದ್ರಿಂದ ನಾವು ಬಲ್ಕ್ ಪರ್ಚೇಸ್ ಮಾಡಿ ಡೀಲರ್ಸಿಗೆ ಕೊಟ್ವಿ. ಡೀಲರ್ಸ್ ಆಸ್ ಇಸ್ ವೇರಿಯಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದಾರೆ ತುಂಬಾ ಜನ ಡೀಲರ್ಸ್. ನಮ್ಮ ತರ ರಿಫರ್ಬಿಶ್ ಮಾಡಿ ಯಾರು ಕೊಡ್ತಾ ಇಲ್ಲ ಬೆಂಗಳೂರಲ್ಲಿ. ನಾವು ಒಬ್ಬರೇ ನೀಟಾಗಿ ಮನೇಲಿ ಹೆಂಗ್ ನಿಲ್ಸ್ಬೇಕು ಗಾಡಿನ, ಅವ್ರ ಹೆಂಗೆ ಮಗು ತರ ಮೇಂಟೈನ್ ಮಾಡ್ತಾರೆ ಕೆಲವೊಂದು ಜನ ವೆಹಿಕಲ್ಸ್ನ, ನಾವು ಅದೇ ತರ ಮಗು ತರ ನಮ್ಮ ಟೇಸ್ಟಿಗೆ ನಮ್ಗೆ ಹೆಂಗ್ ಲೈಕ್ ಆಗುತ್ತೆ ನಮ್ಮ ಮನೇಲಿ ಗಾಡಿ ಹೆಂಗ್ ಇಟ್ಕೊಂಡ್ರು ಆ ತರ ನಾವು ಗಾಡಿ ರೆಡಿ ಮಾಡ್ಬಿಟ್ಟು ನಾವು ಕಸ್ಟಮರ್ಗೆ ಕೊಡ್ತಾ ಇರೋದು ಟೇಸ್ಟ್ ಅಲ್ಲಿ. ಸೊ ಜಸ್ಟ್ ಚಾರ್ಜ್ ಮಾಡ್ಕೊಂಡು ಓಡಿಸ್ಬೇಕು, ರಿಪೇರ್ಸ್ ಇರೋದಿಲ್ಲ. ಸೊ ಪ್ರೈಸ್ ಮೈನ್ ಆಗಿ ಪ್ರೈಸ್ ಕೇಳ್ತಾರೆ, ಕೊನೆದಾಗ ಪ್ರೈಸ್ ಒಂದು ಕೇಳೋಣ. ಇಟ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಪ್ರೈಸ್ ನಾನು ಹೇಳಿದಂಗೆ ನಾವು ಬೇರೆಯವ್ರಿಗೂ ಕೊಟ್ಟಿದ್ದೀವಿ ವೆಹಿಕಲ್ಸ್ನ, ತುಂಬಾ ಜನ ನಾವೇನು ವೆಹಿಕಲ್ ಈ ವೆಹಿಕಲ್ಸ್ನ ರಿಫರ್ಬಿಶ್ ವೆಹಿಕಲ್ಸ್ ನಾವೇನು ಪ್ರೈಸಿಗೆ ಸೇಲ್ ಮಾಡ್ತಾ ಇದೀವೋ ಆಸ್ ಇಸ್ ವೇರಿಯಸ್ ಕಂಡೀಷನ್ ವೆಹಿಕಲ್ಸ್ನ ಆ ಪ್ರೈಸಿಗೆ ಸೇಲ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಹತ್ರ ವೆಹಿಕಲ್ಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 325,000 ರುಪೀಸ್, ಜಸ್ಟ್ 325,000 ರುಪೀಸ್, ಗೋಯಿಂಗ್ ಅಪ್ ಟು 500,000 ರುಪೀಸ್. ಓಕೆನಾ? ಏನಪ್ಪ 325,000 ಟು 500,000 ಅಂದ್ರೆ, ನಾನು ನಿಮಗೆ ಮುಂಚೆ ಹೇಳಿದೆ 25,000 ಇಂದ 90,000 ಓಡಿರೋ ಗಾಡಿ ಇದಾವೆ. ಕೆಲವೊಂದು ಫುಲ್ಲಿ ಕಂಪ್ಲೀಟ್ ಆಗಿ ರೀಪೇಂಟ್ ಕಲರ್ ಚೇಂಜ್ ಮಾಡಿದೀವಿ, ಕೆಲವೊಂದು ಆಸ್ ಇಸ್ ವೇರಿಯಸ್ ಕಲರ್ ಇದಾವೆ. ಸೊ ಡಿಪೆಂಡಿಂಗ್ ಆನ್ ದಟ್ ಪ್ರೈಸ್ ವೇರಿ ಆಗುತ್ತೆ. ಆ ತರ 3.25 ಟು 5 ಲ್ಯಾಕ್ಸ್
ಕ್ವಾಲಿಟಿನೂ ಬೇರೆ ಬೇರೆ ತರ ಇದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದ್ಸಲಿ ಬಂದ್ರೆ ಕಸ್ಟಮರ್ ನೋಡಿದ್ರೆ ಗಾಡಿ ಗೊತ್ತಾಗುತ್ತೆ ಅವ್ರ ಹತ್ರ ಅವ್ರ ಶಾಪಿಗೆ ಹೋಗ್ಬಿಟ್ರೆ. ಸೊ ಅವ್ರಿಗೆ ಏನ್ ಪ್ರೈಸ್ ರೇಂಜ್ ಬೇಕೋ ಆ ಗಾಡಿ ನೀವು ಪ್ರಿಫರ್ ಮಾಡ್ತೀರಾ? ಅಬ್ಸಲ್ಯೂಟ್ಲಿ. ಪ್ರತಿ 25,000 10,000 ವೇರಿಯೇಷನ್ ಒಂದೊಂದು ಗಾಡಿ ಇದೆ. ಸೊ 3,25,000 ಹಿಡಿದು 5,00,000 ತನಕ ವೆಹಿಕಲ್ ಇದೆ. ಎಸ್. ಸೊ ಇದಲ್ದಲ್ಲ ನೀವು ಯಾವ್ದೇ ಲಕ್ಸುರಿ ಕಾರ್ಸ್ ಇದ್ ಮಾಡಿದ್ರು ತೋರಿಸ್ಕೊಡ್ತೀರಾ ನೀವು? ಅಬ್ಸಲ್ಯೂಟ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲಕ್ಸುರಿ ಕಾರ್ ವಿಡಿಯೋ ಕೂಡ ಬರುತ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಮೋಟೋ ಟ್ರೇಡರ್ಸ್ ಅಂತ. ಸೊ ಮೋಟೋ ಟ್ರೇಡರ್ಸ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಮೋಸ್ಟ್ ಫೇಮಸ್ ಅಂತ ಹೇಳ್ಬೋದು. ಹೈವೇಲಿ ಹೋಗ್ತಾ ನಿಮಗೆ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ನಿಮಗೆ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ ಚಿಕ್ಜಾಲ ಅಲ್ಲಿ. ಸೊ ಅಲ್ಲಿ ಕಾಣಿಸುತ್ತೆ. ಸೊ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ವೀಕ್ಷಕರೇ. ನಾ ಇನ್ನೊಂದು ಹೇಳ್ಬೇಕು ಅನ್ಕೊಂಡಿದ್ದೆ, ಮೇಂಟೆನೆನ್ಸ್ ವಿಚಾರ. ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಯೂಶಲ್ ಆಗಿ ಎವ್ರಿ 10,000 ಕಿಲೋಮೀಟರ್ಸ್ ಸರ್ವಿಸ್ ಮಾಡ್ತಾರೆ. ಈ ವೆಹಿಕಲ್ಸ್ ಬಂದ್ಬಿಟ್ಟು ಎವ್ರಿ 30,000 ಕಿಲೋಮೀಟರ್ಸ್. ಇಟ್ ಇಸ್ ಜಸ್ಟ್ ಎ ಬೇಸಿಕ್ ಸರ್ವಿಸ್ ವೇರ್ ಬ್ರೇಕ್ ಫ್ಲೂಯಿಡ್ ಆಯಿಲು, ಆಮೇಲೆ ಡಿಸ್ಕು, ಬ್ರೇಕ್ ರಿಲೇಟೆಡು ಆ ಥರದ್ದೆಲ್ಲ ಮೇಂಟೆನೆನ್ಸ್ ಕೂಡ ತುಂಬ ಕಮ್ಮಿ ಬರುತ್ತೆ. ರಾದರ್ ದ್ಯಾನ್ ದಿ ರನ್ನಿಂಗ್ ಕಾಸ್ಟು ಕಮ್ಮಿ ಇರೋದಲ್ಲದೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ತೀರಾ ಕಮ್ಮಿ ಬರುತ್ತೆ ಈ ವೆಹಿಕಲ್ದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಇವಿ ವೆಹಿಕಲ್ಸ್ ಇದೆ. 3,25,000 ಹಿಡಿದು 5,00,000 ತನಕ ಇದೆ. ಸೊ ಇದ್ರೂ ಎಕ್ಸಾಕ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸು ಲೊಕೇಶನ್ನು ಎಲ್ಲ ಕಳಿಸಿರ್ತೀನಿ. ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಂಪ್ಲೀಟಾಗಿ ಡೀಟೇಲ್ ಹೇಳ್ತಾರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ವೆಹಿಕಲ್ಸ್ ಇದೆ. ಸೊ ಸಿಗೋಣ ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ.